1994ರಲ್ಲಿ 11 ಮಂದಿ ಅನಾಥ ಮಕ್ಕಳೊಂದಿಗೆ ಈ ಗುಡ್ಡಗಾಡುಗಳಿಂದ ಆವೃತವಾದ ಪ್ರದೇಶದಲ್ಲಿ ಶೈಖುನ ಶರಫುಲ್ ಉಲಮಾ ಕದ್ದಸಲ್ಲಾಹು ತಆಲಾ ಸಿರ್ರುಲ್ ಅಜೀಜ್ ಆರಂಭಿಸಿದಂತಹ ಆ ಒಂದು ಅನಾಥಾಲಯದಿಂದ ಆರಂಭಿಸಿದ ನಮ್ಮ ಸಂಸ್ಥೆ ಅಲ್ಹಮ್ದುಲಿಲ್ಲಾಹ್ ಹಲವಾರು ಔಲಿಯಾಗಳ ಕರಾಮತ್ತುಗಳಿಂದ ಹಲವಾರು ಔಲಿಯಾಗಳು ಮಹಾತ್ಮರುಗಳು ಅವರ ಪಾದ ಸ್ಪರ್ಶದಿಂದ ಪುನೀತವಾಗಿ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಕೇವಲ ಅನಾಥಾಲಯ ಮಾತ್ರವಲ್ಲದೆ ನಿರ್ಗತಿಕ ಮಂದಿರ ಮಾತ್ರವಲ್ಲದೆ ದಾವಾ ಕಾಲೇಜುಗಳು ನಾರ್ತ್ ಕರ್ನಾಟಕ ಹೋಮ್ ಅದೇ ರೀತಿ ಇನ್ನಿತರ ಹಲವಾರು ಎಜುಕೇಶನಲ್ ಸೆಂಟರ್ಗಳನ್ನು ಈ ಸಂಸ್ಥೆ ಆರಂಭ ಮಾಡಿತು. ನಾಡಿನಾದ್ಯಂತ ಶೈಖುನ ಶರಫುಲ್ ಉಲಮಾ ಕದ್ದಸಲ್ಲಾಹು ತಆಲಾ ಸಿರ್ರುಲ್ ಅಜೀಜರ ನೇತೃತ್ವದಲ್ಲಿ ಕಟ್ಟಲ್ಪಟ್ಟಂತಹ ಭವ್ಯವಾದ ಮಸೀದಿಗಳು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು ಕರ್ನಾಟಕ ಕೇರಳಕ್ಕೆ ಮಾತ್ರವಲ್ಲದೆ ಭಾರತದಾದ್ಯಂತ ಶೈಕ್ಷಣಿಕವಾದ ಕ್ರಾಂತಿಗೆ ದೊಡ್ಡ ಒಂದು ಮಾದರಿಯಾಗಿ ನಮ್ಮ ಮುಂದೆ ಬೆಳೆದು ನಿಂತಿದೆ. ಹಬೀಬುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲಿನ ಅದಮ್ಯವಾದ ಪ್ರೀತಿಯ ಕಾರಣದಿಂದ 1994ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕುವಾಗ ಶೈಖುನ ಶರಫುಲ್ ಉಲಮಾ ಮತ್ತು ಅವರ ಶಿಷ್ಯಂದಿರು ಸೇರಿ 4444 ನಾರಿಯತು ಸಲಾತುಗಳನ್ನು ಹೇಳಿ ಈ ಸಂಸ್ಥೆಯನ್ನು ಆರಂಭ ಮಾಡಲಾಯಿತು. ನಿಮಗೆಲ್ಲರಿಗೂ ತಿಳಿದಿದೆ ತಾನೆ, ನಮ್ಮ ಈ ಸಂಸ್ಥೆಯಲ್ಲಿರುವ ಈ ಕ್ಯಾಂಪಸ್ ನಲ್ಲಿರುವ ಪ್ರತಿಯೊಂದು ಕಟ್ಟಡಗಳನ್ನು ನೀವು ವೀಕ್ಷಣೆ ಮಾಡುವುದಾದಲ್ಲಿ ಅದರಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಅಸ್ಸಲಾತು ವಸ್ಸಲಾಮು ಅಲೈಕಯ ಸಯ್ಯಿದಿ ಯಾ ರಸೂಲಲ್ಲಾ. ಆ ಪ್ರತಿಯೊಂದು ಕಟ್ಟಡದ ಬ್ಲಾಕ್ ಸ್ಟೋನ್ಗಳಲ್ಲಿ ಕೆತ್ತನೆ ಮಾಡಲಾಗಿದೆ ಅಸ್ಸಲಾತು ವಸ್ಸಲಾಮು ಅಲೈಕಯ ರಸೂಲಲ್ಲಾ. ನೀವು ನೋಡಿ ಪ್ರೀತಿಯ ಸಹೋದರರೇ ಸಹೋದರಿಯರೇ, ಹಬೀಬನ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲಿನ ಪ್ರೀತಿಯಿಂದ ಶರಫುಲ್ ಉಲಮಾರ ಆ ಒಂದು ಕೊಠಡಿಗೆ ಎಂಟ್ರಿ ಆಗುವಾಗಲೇ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದು ವಲೈಸಲಿ ಅಮಲುನ್ ಅಲ್ಕಲ್ ಅದೀಮ ಬಿಹಿ ಸಿವ ಮಹಬ್ಬತಿಕಲ್ ಉಲುಮಾ ವ ಈಮಾನಿ ವಲೈಸಲನ ಇಲ್ಲಾ ಇಲೈಕ ಫಿರಾರುನ ವ ಐನ ಫಿರಾರುಲ್ ಖಲ್ಕಿ ಇಲ್ಲಾ ಇಲರ್ ರುಸುಲಿ. ಎಲ್ಲಾ ಸೃಷ್ಟಿಗಳಿಗೆ ಇರುವ ಅಭಯ ಕೇಂದ್ರ ಎಲ್ಲರಿಗೂ ಪ್ಯಾಟ್ರೋನೇಜ್ ಆಗಿ ಎಲ್ಲರಿಗೂ ಅಭಯವಾಗಿ ಇರುವುದು ಹಬೀಬುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಆದ್ದರಿಂದ ನನ್ನ ನಮಾಜಿನ ಬಗ್ಗೆ ನನಗೆ ಧೈರ್ಯವಿಲ್ಲದಿದ್ದರೂ ಹಬೀಬು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಇರುವ ಅದಮ್ಯವಾದ ಪ್ರೀತಿಯ ಕಾರಣದಿಂದ ನನಗೆ ವಿಜಯ ಹೊಂದಲು ಸಾಧ್ಯ ಎನ್ನುವ ಅರ್ಥ ಬರುವ ಪದ್ಯಗಳನ್ನು ಶರಫುಲ್ ಉಲಮಾರ ಕೊಠಡಿಯ ಮುಂದೆ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಶರಫುಲ್ ಉಲಮಾರ ಜೀವಿತ ಕಾಲದಲ್ಲಿ ಅವರು ಅತ್ಯಂತ ಹೆಚ್ಚು ಪ್ರೀತಿಸಿದಂತಹ ನಾಯಕರಾಗಿದ್ದಾರೆ. ಶೈಖುನ ಸುಲ್ತಾನುಲ್ ಉಲಮಾ ಉಸ್ತಾದ್ ಅಲ್ಲಾಹು ಆಫಿಯತಿರುವ ದೀರ್ಘಾಯುಷ್ಯವನ್ನು ನೀಡಲಿ. ಶೈಖುನ ಸುಲ್ತಾನುಲ್ ಉಲಮಾ ಉಸ್ತಾದರ ಬಗ್ಗೆ ಶರಫುಲ್ ಉಲಮಾ ನಮ್ಮೊಂದಿಗೆ ಹಲವಾರು ಬಾರಿ ಹೇಳಿದ್ದಾರೆ. ಸುಲ್ತಾನುಲ್ ಉಲಮಾ ಹುವ ವಲಿಯುನ್ ಮಿನ್ ಔಲಿಯಾ ಇಲ್ಲಾ. ಅಲ್ಲಾಹನ ಔಲಿಯಾಗಳಲ್ಲಿ ಒಳಪಟ್ಟಂತಹ ಒಬ್ಬರು ವಲಿಯಾಗಿದ್ದಾರೆ ಶೈಖುನ ಸುಲ್ತಾನುಲ್ ಉಲಮಾ ಎಂದು ಶರಫುಲ್ ಉಲಮಾ ಉಸ್ತಾದ್ ಹೇಳುತ್ತಾ ಇದ್ದರು. ಆದ್ದರಿಂದ ಪ್ರೀತಿಯ ಸಹೋದರರೇ, ಈ ಒಂದು ಸಂಸ್ಥೆಗೆ ತಿಂಗಳಿಗೆ 25 ಲಕ್ಷದಷ್ಟು ಖರ್ಚು ಬರುತ್ತಾ ಇದೆ. ಈ ಖರ್ಚುಗಳನ್ನೆಲ್ಲ ಒಬ್ಬರು ಉಸ್ತಾದರು ನಿಯಂತ್ರಣ ಮಾಡುವುದಾದಲ್ಲಿ ಅದಕ್ಕಿರುವ ಕಾರಣ ಹಬೀಬರೊಂದಿಗಿರುವ ಪ್ರೀತಿ ಮಾತ್ರ. ಅದು ಬಾಯಿ ಮಾತಿಗೆ ಸೀಮಿತವಾಗಿರಲಿಲ್ಲ ಅಥವಾ ಕೇವಲ ಲೇಖನಕ್ಕೆ ಸೀಮಿತವಾಗಿರಲಿಲ್ಲ. ಹಬೀಬರ್ಗೆ ಇಷ್ಟವಾಗಿತ್ತು ಅನಾಥರು, ಅದೇ ಅನವ ಕಾಫಿಲುಲ್ ಯತೀಮಿ ಫಿಲ್ ಜನ್ನತಿ ಹಾಕದ, ನಾನು ಮತ್ತು ಅನಾಥ ಮಕ್ಕಳ ಸಂರಕ್ಷಕ ಸ್ವರ್ಗದಲ್ಲಿ ಈ ರೀತಿಯಲ್ಲಿ ಎಂದು ತನ್ನ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ ಅನ್ನು ತೋರಿಸಿ, ತನ್ನ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ತೋರಿಸಿ, ತನ್ನ ಬೆರಳುಗಳನ್ನು ತೋರಿಸಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಲ್ಲಿ ಆ ಪ್ರೀತಿಯ ಕಾರಣದಿಂದ ಅನಾಥಾಲಯದ ನಿರ್ಮಾಣವಾಯಿತು. ಆ ಪ್ರೀತಿಯ ಕಾರಣದಿಂದ ಡೆಸ್ಟಿಟ್ಯೂಟ್ ಸೆಂಟರ್ನ ನಿರ್ಮಾಣವಾಯಿತು. ಆ ಪ್ರೀತಿಯ ಕಾರಣದಿಂದ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮದ್ರಸಾವೇನೆಂದರಿಯದ ಇಸ್ಲಾಮಿನ ಬೇಸಿಕ್ ಪ್ರಿನ್ಸಿಪಲ್ಗಳು ಗೊತ್ತಿಲ್ಲದಂತಹ ವಿದ್ಯಾರ್ಥಿಗಳಲ್ಲಿ ಇಸ್ಲಾಮಿನ ಜ್ಞಾನವನ್ನು ತುಂಬುವಂತಹ ಕೆಲಸ ಶರಫುಲ್ ಉಲಮಾರ ನೇತೃತ್ವದಲ್ಲಿ ನಡೆಸಲಾಯಿತು. ಹಾಗೆ ನಾರ್ತ್ ಕರ್ನಾಟಕ ಹೋಮ್ ಕೇವಲ
ಕೇವಲ ಅಲ್ಮದೀನಾ ಕ್ಯಾಂಪಸ್ ನಲ್ಲಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ಹಳ್ಳಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅಲ್ಮದೀನಾದ ಮದ್ರಸಗಳನ್ನು ಆರಂಭಿಸಲಾಯಿತು. ಅಲ್ಮದೀನಾದ ಸರ್ವಿಸ್ ನಮಗೆ ಕಾಣಬೇಕಾದಲ್ಲಿ ಈ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಅಲ್ಲಿರುವಂತಹ ಬಡವರು ಬಂದು ಉಸ್ತಾದರನ್ನು ಸಮೀಪಿಸಿ ಉಸ್ತಾದರೊಂದಿಗೆ ಹೇಳುತ್ತಾರೆ, ನಮ್ಮ ಊರಿಗೆ ಒಂದು ಮಸೀದಿ ಬೇಕು. ಉಸ್ತಾದರು ದುಬೈಯಲ್ಲಿರುವ ಉಸ್ತಾದರಿಗೆ ಪರಿಚಯವಿರುವ ಶೇಖ್ ಹಮ್ಮಾದಿ ಅಂತಹ ಅರಬಿಗಳನ್ನು ಕಂಡು ಅವರಿಗೆ ಮಸೀದಿಗಳನ್ನು ನಿರ್ಮಾಣ ಮಾಡಿಕೊಟ್ಟರು. ನಮ್ಮ ಊರಿಗೆ ಮಸೀದಿ ಮದ್ರಸೆ ಬೇಕೆಂದು ಕೇಳಿದಾಗ ಅವರಿಗೆ ಮದ್ರಸೆಗಳನ್ನು ನಿರ್ಮಾಣ ಮಾಡಿಕೊಟ್ಟರು. ಆದ್ದರಿಂದ ನಮ್ಮ ಈ ಮೂರನೇ ಉರೂಸ್ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಈ ಕಾನ್ವೊಕೇಶನ್ ಸೆರೆಮನಿ ನಡೆಯುವಂತಹ ಸಂದರ್ಭ ನಾವು ಉದಾಹರಣೆಗೆ ಸುಬ್ಬಗುಳಿ ಮಸೀದಿಗೆ ಹೋದಾಗ ಆ ಊರಿನವರು ನಮ್ಮನ್ನು ಸ್ವೀಕರಿಸಿ ಅವರು ಹೇಳುತ್ತಾರೆ, ನಾವು ಕಾಣುವಂತಹ ತಾಜುಲ್ ಉಲಮಾ ಮಸೀದಿ ಅದನ್ನು ಶರಫುಲ್ ಉಲಮಾ ಬಿಲ್ಡ್ ಮಾಡಿದ್ದಾಗಿದೆ. ತಾಜುಲ್ ಉಲಮಾರು ಶಿಲಾಸ್ಥಾನ ತಾಜುಲ್ ಉಲಮಾರ ಪವಿತ್ರವಾದ ಕೈಯಿಂದ ಇಲ್ಲಿನ ಆ ಒಂದು ಪ್ರಥಮ ದಿನ ಅಲ್ಮದೀನಾದ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಸೆರೆಮನಿ ಮಾಡಲಾಗಿತ್ತು. ಹಾಗೆ ತನ್ನ ಜೀವಿತ ಕಾಲದಲ್ಲಿ ಅಲ್ಮದೀನಾದ ಡೆವಲಪ್ಮೆಂಟ್ ನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಅವರು ಮುಂದೆ ಇಟ್ಟದ್ದು ತಾಜುಲ್ ಉಲಮಾರನ್ನಾಗಿತ್ತು. ಆದ್ದರಿಂದ ತಾಜುಲ್ ಉಲಮಾರ ಡೈರೆಕ್ಷನ್ ಇಲ್ಲದೆ ತಾಜುಲ್ ಉಲಮಾರ ನಿರ್ದೇಶನವಿಲ್ಲದೆ ಶರಫುಲ್ ಉಲಮಾರು ಇಲ್ಲಿ ಯಾವುದನ್ನು ಆರಂಭಿಸುತ್ತಾ ಇರಲಿಲ್ಲ. ಅದೇ ರೀತಿ ತಾಜುಲ್ ಉಲಮಾರ ವಫಾತಿನ ಬಳಿಕ ಅವರ ಯಾವುದೇ ಕಾರ್ಯ ಚಟುವಟಿಕೆಗಳು ಯಾವುದೇ ಬಿಲ್ಡಿಂಗ್ ಗಳ ಇನಾಗ್ರೇಷನ್ ಗಳು ಅದು ಸೈಯದನ ಕುರ್ರತು ಸಾದಾತ್ ಕುರ್ರತು ತಂಗಲ್ ರವರ ಆಶೀರ್ವಾದವನ್ನು ಪಡೆದಾಗಿತ್ತು. ಹಾಗೆ ಔಲಿಯಾಗಳನ್ನು ಪ್ರೀತಿಸುವ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಫ್ಯಾಮಿಲಿಯನ್ನು ಅವರ ಕುಟುಂಬವನ್ನು ಪ್ರೀತಿಸುವಂತಹ ಒಂದು ಸ್ವಭಾವವನ್ನು ಶರಫುಲ್ ಉಲಮಾ ಎಲ್ಲರಿಗೂ ಕಲಿಸಿ ಹೋದರು. ಪ್ರೀತಿಯ ಸಹೋದರರೇ, ನಾವು ಸಾಧಾರಣವಾಗಿ ಹಲವಾರು ಶ್ರೀಮಂತರುಗಳನ್ನು ಇಲ್ಲಿ ಕಾಣುತ್ತೇವೆ. ಈ ನಾಡಿನಾದ್ಯಂತ ಕೋಟ್ಯಾಂತರ ರೂಪಾಯಿಗಳು ಅವರಿಗೆ ಆದಾಯವಿರುವ ಇನ್ಕಮ್ ಇರುವ ಶ್ರೀಮಂತರುಗಳು ಅವರು ಹೇಳುತ್ತಾರೆ, ನಮ್ಮಿಂದ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ಕೇವಲ ಕರ್ನಾಟಕದಲ್ಲಿರುವ ಶ್ರೀಮಂತರು ಅಂತ ಅಲ್ಲ, ಎಲ್ಲಾ ಜನರು ಅವರ ಸಹಾಯವನ್ನು ಪಡೆದು ವಿದೇಶಗಳಿಗೆ ಹೋದಂತಹ ಸಂದರ್ಭ ಒಬ್ಬ ವ್ಯಕ್ತಿಯನ್ನು ಕಾಣಲು ಮಗರಿಬ್ ಅದಾನ್ ಮಗರಿಬ್ ನಮಾಜಿನ ಬಳಿಕ ಶರಫುಲ್ ಉಲಮಾ ಉಸ್ತಾದರು ಒಬ್ಬರ ಆ ಒಂದು ಮನೆಯ ಹೊರಗಡೆ ನಿಂತು ಕಾಯುತ್ತಾ ನಿಲ್ಲುತ್ತಾರೆ. ರಾತ್ರಿ 1 ಗಂಟೆಯವರೆಗೆ ಅವರು ಕಾಯುತ್ತಾ ನಿಲ್ಲುತ್ತಿದ್ದರು. ಯಾಕೆ ಬೇಕಾಗಿ ಗೊತ್ತೇ? ನನ್ನ ಅಲ್ಮದೀನಾದಲ್ಲಿ ಅನಾಥ ಮಕ್ಕಳಿದ್ದಾರೆ, ಅವರಿಗೆ ಫುಡ್ ಅನ್ನು ಕೊಡಬೇಕು. ನನ್ನ ಅಲ್ಮದೀನಾದಲ್ಲಿ ಮರಿದ್ದಾರೆ, ಅವರ ಖರ್ಚು ವೆಚ್ಚಗಳನ್ನು ನೋಡಬೇಕು. ಇದಕ್ಕೆ ಬೇಕಾಗಿ ಸೌದಿಗೂ ದುಬೈಗೂ ಒಮಾನಿಗೂ ಕತ್ತರಿಗೂ ಕುವೈತಿಗೂ ಜಗತ್ತಿನ ಹಲವಾರು ಕಂಟ್ರಿಗಳಿಗೆ ಹೋದಂತಹ ಸಂದರ್ಭ ಅಲ್ಲಿರುವಂತಹ ಅಲ್ಮದೀನಾದ ಹಿತೈಷಿಗಳು ಅಲ್ಮದೀನಾದ ಸೌದಿ ನ್ಯಾಷನಲ್ ಕಮಿಟಿಯ ನಾಯಕರು ದುಬೈ ನ್ಯಾಷನಲ್ ಕಮಿಟಿಯ ನಾಯಕರು ಒಮಾನ್ ನ್ಯಾಷನಲ್ ಕಮಿಟಿಯ ನಾಯಕರು ಕತ್ತರ್ ನ್ಯಾಷನಲ್ ಕಮಿಟಿಯ ನಾಯಕರು ಕುವೈತ್ ನ್ಯಾಷನಲ್ ಕಮಿಟಿಯ ನಾಯಕರು ಪ್ರತಿಯೊಂದು ನ್ಯಾಷನಲ್ ಕಮಿಟಿಗಳ ನಾಯಕರು ಹೇಳುತ್ತಾರೆ, ಶರಫುಲ್ ಉಲಮಾ ವಫಾತಿನ ಮುಂಚೆ ಅವರಿಗೆ ತಿನ್ನಲಿಕ್ಕೆ ಸರಿಯಾಗಿ ಆಗುತ್ತಾ ಇರಲಿಲ್ಲ. ಎನ್ನ ಹಾಕಿದ ಐಟಮ್ಗಳನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲ. ಜೊತೆಗಿರುವ ಗೆಸ್ಟ್ಗಳು ಹಲವಾರು ಫುಡ್ಗಳನ್ನು ಹಲವಾರು ತರದ ವಿವಿಧ ಬಗೆಯ ಫುಡ್ಗಳನ್ನು ತಿನ್ನುವಾಗ ಅವರು ತಿನ್ನುತ್ತಾ ಇದ್ದದ್ದು ಒಣಗಿದ್ದ 2 ಚಪಾತಿಗಳನ್ನು ಮಾತ್ರವಾಗಿತ್ತು. ಅವರು ಹೇಳುತ್ತಾ ಇದ್ದ ಒಂದು ಮಾತಿತ್ತು ಏನೆಂದರೆ, ನನಗೆ ನಾನು ಫುಡ್ ತಿನ್ನಲು ಇಲ್ಲಿಗೆ ಬರಲಿಲ್ಲ, ನನ್ನ ಮಕ್ಕಳು ಅಲ್ಮದೀನಾದ ಕ್ಯಾಂಪಸ್ ನಲ್ಲಿ ಕಲಿಯುತ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದಲ್ಲಿರುವ ಬಡ ಹೆಣ್ಣು ಮಕ್ಕಳು ಅವರು ಕಣ್ಣೀರಿನಿಂದ ಕಾಲಗಳೆಯುತ್ತಿದ್ದಾರೆ. ಅವರ ಸಾಮೂಹಿಕ ವಿವಾಹಕ್ಕೆ ಬೇಕಾಗಿ ನನಗಿಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ಆದ್ದರಿಂದ ನಾನು ಕುವೈತಿಗೆ ಬಂದದ್ದು, ನಾನು ಕತ್ತರಿಗೆ ಬಂದದ್ದು, ನಾನು ದುಬೈಗೆ ಬಂದದ್ದು, ನಾನು ಒಮಾನಿಗೆ ಬಂದದ್ದು ಅಥವಾ ಸೌದಿ ಅರೇಬಿಯಕ್ಕೆ ಬಂದದ್ದು, ನಾನು ಬಹ್ರೈನಿಗೆ ಬಂದದ್ದು, ಮಸ್ಕತ್ತಿಗೆ ಬಂದದ್ದು, ನಾನು ಫುಡ್ ತಿನ್ನಲಿಕ್ಕೆ ಅಲ್ಲ ಅಥವಾ ಇಲ್ಲಿ ದೊಡ್ಡ 5-star ಹೋಟೆಲ್ಗಳಲ್ಲಿ ನಾನು ತಂಗಲಿಕ್ಕೆ ಅಲ್ಲ, ನನಗೆ ನನ್ನ ಮಕ್ಕಳಿಗೆ ಫುಡ್ ಕೊಡಬೇಕು. ಅಲ್ಮದೀನಾದ 25ನೇ ವಾರ್ಷಿಕ ಸಿಲ್ವರ್ ಜುಬ್ಲಿ ಮಹಾಸಮ್ಮೇಳನ ನಡೆದಾಗ ಅಂದು 25 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಸ್ ಮ್ಯಾರೇಜ್ ಅನ್ನು ನಡೆಸಲಾಯಿತು. ಮದುವೆಗೆ ಸ್ವಲ್ಪ ದಿವಸಗಳು ಮಾತ್ರವಿರುವಾಗ ನನ್ನ ನೆನಪು ಫೆಬ್ರವರಿ 1ಕ್ಕಿಂತ ಮುಂಚೆ ಅವರು ಒಂದು ಯಾತ್ರೆಯನ್ನು ಕುವೈತಿಗೆ ಮಾಡುತ್ತಾರೆ. ಅವರು ಹೇಳುತ್ತಾರೆ 15 ಜೋಡಿ ಹೆಣ್ಣು ಮಕ್ಕಳ ಮದುವೆಗಿರುವ ಖರ್ಚಿಗಾದ ಹಣ ಮಾತ್ರ
ಹೋದದ್ದು. ಆದ್ದರಿಂದ ಬಾಕಿ ಹೆಣ್ಣು ಮಕ್ಕಳಿಗೆ ಖರ್ಚಿಗೆ ಹಣ ಬೇಕು, ಅದಕ್ಕೆ ಬೇಕಾಗಿ ಅವರು ಸುತ್ತಾರೆ. ಹೀಗೆ ತನ್ನ ಜೀವನದ 9ನೇ ವರ್ಷದಿಂದ ಪ್ರಾರಂಭವಾಗಿ 72 ವರ್ಷಗಳ ಕಾಲ ಅವರ ಜೀವನ ಅವರು ಮುಡಿಪಾಗಿಟ್ಟದ್ದು ಅಲ್ಮದೀನ ಅವರ ಇಲ್ಮಿಗೆ ಬೇಕಾಗಿ ಆಗಿತ್ತು. ಅಲ್ಮದೀನಾವನ್ನು ಆರಂಭಿಸಿ 26 ವರ್ಷಗಳ ಕಾಲ ರಾತ್ರಿ ಹಗಲೆನ್ನದೆ ಅಹೋರಾತ್ರಿಯಾಗಿ ಇಲ್ಮಿಗೆ ಬೇಕಾಗಿ ಅವರು ದುಡಿದರು. ಪರಿಶುದ್ಧವಾದ ಕುರ್ಆನ್ ನಮ್ಮೊಂದಿಗೆ ಹೇಳುವುದು ಇಲ್ಮಿಗೆ ಇಂಪಾರ್ಟೆನ್ಸ್ ಅನ್ನು ನೀಡಬೇಕಾಗಿದೆ. ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿದ್ದು ಅದನ್ನಾಗಿದೆ. ಖೈರುಕುಂ ಮನ್ ತಅಲ್ಲಮಲ್ ಕುರ್ ಆನ ವಅಲ್ಲಮಹು. ನಿಮ್ಮಲ್ಲಿ ಉತ್ತಮರು ಯಾರು ಗೊತ್ತೇ? ಹು ಆರ್ ದಿ ಗುಡ್ ಪರ್ಸನ್ಸ್ ಇನ್ ಯು? ಈ ಸಮಾಜದಲ್ಲಿರುವ ಗುಡ್ ವ್ಯಕ್ತಿಗಳು ಯಾರು? ಅದು ಇಲ್ಮನ್ನು ಕಲಿಸುವವರಾಗಿದ್ದಾರೆ, ಇಲ್ಮಿನ ಕೇಂದ್ರಗಳಾಗಿದ್ದಾರೆ. ಆದ್ದರಿಂದಲೇ 1978 ಅಂದು ಕೋಟಿಗೆ ಎಷ್ಟು ಸೊನ್ನೆ ಇದೆ ಎಂದು ಗೊತ್ತಿಲ್ಲ ಎಂದು ಅವಹೇಳಿಸಲ್ಪಟ್ಟ ಶೈಖುನ ಸುಲ್ತಾನುಲ್ ಉಲಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಂದು ಒಂದು ಕಟ್ಟಡಕ್ಕೆ ಸ್ಥಾನ ಮಾಡಿದರು. ಇಂದು ಅಲ್ಹಮ್ದುಲಿಲ್ಲಾಹ್ ಹಿಮಾಲಯ ಪರ್ವತದ ಕೆಳಗೆ ನೋಡುವಾಗ ನೈನಿತಾಲ್ ಎನ್ನುವಂತಹ ಪ್ರದೇಶದಲ್ಲಿ ಅಲ್ಲಿ ಕೂಡ ನಮಗೆ ಒಂದು ಕಟ್ಟಡ ಮಸೀದಿಯನ್ನು ಕಾಣಬಹುದು. ಹೂ ಬಿಲ್ಟ್ ದಟ್ ಮಸ್ಜಿದ್ ಅಶ್ಶೇಖ್ ಅಬೂಬಕರ್ ಅಹ್ಮದ್. ಅದೇ ವೆಸ್ಟ್ ಬೆಂಗಾಲ್ನಲ್ಲಿ 1000 ಮಸೀದಿಗಳ ನಿರ್ಮಾಣವಾಯಿತು, 1000 ಮದ್ರಸೆಗಳ ನಿರ್ಮಾಣವಾಯಿತು. ಹೂ ಬಿಲ್ಟ್ ದೀಸ್ ಮಸ್ಜಿದ್ಸ್ ಅಂಡ್ ಮೋಸ್ಕ್? ಅಶ್ಶೇಖ್ ಅಬೂಬಕರ್ ಅಹ್ಮದ್. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿರುವ ಎಲ್ಲಾ ರಾಜ್ಯಗಳಿಗೆ 84 ವಯಸ್ಸಾದರೂ ಕೂಡ ತನ್ನ ಪ್ರಾಯವನ್ನು ಲೆಕ್ಕಿಸದೆ ಈ ಭಾರತದಲ್ಲಿರುವಂತಹ ಅನಾಥರು, ಅಶಕ್ತರು, ನಿರ್ಗತಿಕರು, ಬಿಲೋ ಪವರ್ಟಿ ಲೈನ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಅವರ ಏಳಿಗೆಯನ್ನು ಮಾಡಬೇಕು, ಅವರನ್ನು ಪ್ರೋಗ್ರೆಸ್ ಮಾಡಬೇಕು ಎನ್ನುವ ಉದ್ದೇಶದೊಂದಿಗೆ ಶೈಖುನ ಸುಲ್ತಾನುಲ್ ಉಲಮಾ ಇಲ್ಲಿ ಕಾರ್ಯಾಚರಣೆ ಮಾಡಿದಾಗ 500 most influential personalities in world ಜಗತ್ತಿನಲ್ಲಿರುವ 500 ಮಂದಿ ಪ್ರಭಾವಿಗಳ ಪಟ್ಟಿಯನ್ನು ಮಾಡಿದಂತಹ ಸಂದರ್ಭ ಆ ಲಿಸ್ಟ್ನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದು ಸುಲ್ತಾನುಲ್ ಉಲಮರನ್ನಾಗಿದೆ. ಜಾಮಿಯಾ ಮರ್ಕಜು ಸಕಾಫತಿ ಸುನ್ನಿಯಾದಲ್ಲಿ ನಾವು ಕಲಿಯುವಂತಹ ಸಂದರ್ಭ ಶೈಖುನ ಸುಲ್ತಾನುಲ್ ಉಲಮರ ಬಗ್ಗೆ ಇಂದು ಭಾರತದ ಮಂತ್ರಿಗಳಾಗಿದ್ದ ಕಪಿಲ್ ಸಿಬಲ್ ರವರು ಒಂದು ಮಾತನ್ನು ಹೇಳಿದ್ದರು. ನಮ್ಮಲ್ಲಿ ಹಣವಿರುತ್ತದೆ, ಅಧಿಕಾರವಿರುತ್ತದೆ, ಆದರೆ ಭಾರತದ ನಿರ್ಮಾಣವಾಗಬೇಕು, ನವ ಭಾರತದ ಬಿಲ್ಡ್ ಆಗಬೇಕು. ಆ ಬಿಲ್ಡ್ ಆಗಬೇಕಾದರೆ ಇಂಡಿಯಾ ವಿಲ್ ಬಿ ಬಿಲ್ಟ್ ಬೈ ದಿ ಪೀಪಲ್ ಲೈಕ್ ಶೈಖ್ ಅಬೂಬಕರ್ ಅಹ್ಮದ್, ನಾಟ್ ಬೈ ದಿ ಪೀಪಲ್ ಲೈಕ್ ಮೀ. ಶೈಖ್ ಅಬೂಬಕರ್ ಅಹ್ಮದ್ ಎನ್ನುವ ಶೈಖುನ ಸುಲ್ತಾನುಲ್ ಉಲಮರಂತಹ ನಾಯಕರಿಂದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ, ಭಾರತವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಿದೆ, ಭಾರತವನ್ನು ಅಭಿವೃದ್ಧಿಯ ತುತ್ತ ತುದಿಗೇರಿಸಲು ಸಾಧ್ಯವಿದೆ. ಅದೇ ಸಂದರ್ಭದಲ್ಲಿ ನನ್ನಲ್ಲಿ ಪೊಲಿಟಿಕಲ್ ಪವರ್, ಅದೇ ರೀತಿಯಲ್ಲಿ ಮನಿ ಪವರ್, ಯಾವ ಶಕ್ತಿ ಇದ್ದರೂ ಕೂಡ ನಮಗೆ ಸಾಧ್ಯವಾಗುವುದಿಲ್ಲ ಎಂದು ಕಪಿಲ್ ಸಿಬಲ್ ರಂತಹ ಮೇಧಾವಿಗಳು ಹೇಳಿದರು. ಅಲ್ಹಮ್ದುಲಿಲ್ಲಾಹ್ ಇಂದು ಅಲ್ಮದೀನಾಕ್ಕೆ ನೇತೃತ್ವ ಶೈಖುನ ಸುಲ್ತಾನುಲ್ ಉಲಮಾ ಉಸ್ತಾದರಾಗಿದ್ದಾರೆ. ಶರಫುಲ್ ಉಲಮಾ ಉಸ್ತಾದರ ವಿಯೋಗದ ಬಳಿಕ ಅಲ್ಹಮ್ದುಲಿಲ್ಲಾಹ್ ಶೈಖುನ ಸುಲ್ತಾನುಲ್ ಉಲಮಾ ಉಸ್ತಾದರ ನೇತೃತ್ವದಲ್ಲಿ ಅಲ್ಮದೀನಾ ಇಂದು ಮುನ್ನುಗ್ಗುತ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್ ನಮ್ಮ ವೇದಿಕೆಗೆ ಶೈಖುನ ಸುಲ್ತಾನುಲ್ ಉಲಮಾ ಉಸ್ತಾದ್